नमस्ते जय हिंद नानु निम्मेल्लर मेच्चिन सैनिक गडमेसिन संस्थापक मत्तु एक्स ब्लैक अकाउंट सदस्य स्नेहितर नानु इवत्तु कोडतंत वीडियो यूज गे इवक इरुत्तिरु बहळ ಕಾಯ್ತಾ ಇದ್ದೀರಾ ಹೌದು ಯಾವ್ದಾದ್ರು ವೇಕೆನ್ಸಿ ಸಿಗುತ್ತಾ ನಾನು 10 ಪ್ಲಸ್ 2 ಪಾಸ್ ಆಗಿದೆ ಪಿಯುಸಿ ಆಗಿದೆ 10 ಮೇಲೆ ವೇಕೆನ್ಸಿ ಬಿಟ್ಟಿದ್ದಾರೆ ಬಟ್ ಪಿಯುಸಿ ಮೇಲೂ ಇದೆಯಾ ಹೌದು ಖಂಡಿತ ಇದೆ ಅದು ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಒಂದು ಒಳ್ಳೊಳ್ಳೆಯ ಹುದ್ದೆಗಳಿಗೆ ಅವಕಾಶ ಸಿಗ್ತಾ ಇರುತ್ತೆ ನೀವು ನೋಡ್ತಾ ಇರಬೇಕಷ್ಟೇ ತುಂಬಾ ಮಕ್ಕಳುಗಳು ಯೋಚನೆ ಮಾಡ್ತಾರೆ ಓ ಕೇವಲ ಪಿಸಿಗೆ ಮಾತ್ರ ನಾವು ಅರ್ಹರಿದ್ದೀವಿ ಅಥವಾ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗೆ ಎಸ್ಡಿಎಫ್ಡಿಎ ಈ ತರ ಅಂತ ಯೋಚನೆ ಮಾಡ್ತಿದ್ರ ಅದರ ವರ್ಷ ಪೂರ್ತಿ ಏನಾದರೂ ವೇಕೆನ್ಸಿ ಬಿಡ್ತಾನೆ ಇರ್ತಾರೆ ಪೋಸ್ಟ್ ಆಫೀಸ್ ಬಿಡ್ತಾರೆ ಆರ್ಪಿಎಫ್ ಅಲ್ಲಿ ಬಿಡ್ತಾರೆ ಎಸ್ಎಸ್ಸಿ ಅಲ್ಲಿ ಬಿಡ್ತಾರೆ ಪಿಸಿಗೆ ಬಿಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಡ್ತಾರೆ ಈ ತರ ಒಂದಲ್ಲ ಒಂದೊಂದು ವೇಕೆನ್ಸಿ ಬಿಡ್ತಾನೆ ಇರ್ತಾರೆ ನೀವು ನೋಡ್ತದೆ ಒಂದು ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ಖಂಡಿತ ಆ ಟ್ರ್ಯಾಕ್ ಬಿಡಕ್ಕೆ ಹೋಗಬಾರ್ದು ಇಲ್ಲಿ ಗಣ ಸೆಲೆಕ್ಷನ್ ಆಗಲ್ಲ ಬಿಡ್ಲೇಬಾರ್ದು 100% ಮಿಸ್ ಸೆಲೆಕ್ಟ್ ಆಗಿ ಆಗ್ತೀರಾ 1 2 ಇಯರ್ಸ್ ಆಗಿ ಆಗ್ತೀರಾ ಬಿಡಕ್ಕೆ ಹೋಗ್ಬಿಡಿ ಅಷ್ಟೇ ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ ಯಾವುದಕ್ಕೆ ವೇಕೆನ್ಸಿ ಬಿಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು ನಾವೀಗ ಇದು ಬಿಟ್ಟುವಂತದ್ದು ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ 540 ವೇಕೆನ್ಸಿ ನ ಬಿಡ್ಲಾಗಿದೆ ಯಾವ ಬಿಡ್ಲಾಗಿದೆ ಹೇಗೆ ಬಿಡ್ಲಾಗಿದೆ ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ನೋಡಿ arnya.gov.in ಗೆ ಹೋಗಿ ನೀವು ಡೈರೆಕ್ಟ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು ನೀವು ಹುಡುಕೋಂತ ಅವಶ್ಯಕತೆಯಲ್ಲಿ ಮೊಬೈಲ್ ಅಲ್ಲಿ ಕೂಡ ಹಾಕಬಹುದು ಅಥವಾ ಇಂಟರ್ನೆಟ್ ವ್ಯವಸ್ಥೆ ಇರುವಂತ ಯಾವುದರ ಒಂದು ಸೈಬರ್ ಕೆಫೆಗೆ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ ಇದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಒಂದ್ಸಲಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೊಮ್ಮೆ ಚೇಂಜ್ ಆಗಲ್ಲ ಏನಂದ್ರೆ ಗಿವಪ್ ಮಾಡಿ ಬೇರೆ ಯಾವುದಾದ್ರು ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಅವರು ಡಿನೈಡ್ ಅಂತ ಹೇಳಿ ಅವರನ್ನ ಹೊರಹಾಕಲಾಗುತ್ತದೆ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅನ್ನೋಯ್ತು ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇನ್ಕಮ್ ಕ್ಯಾಸ್ಟ್ ಡೊಮೆಸಿಲ್ ಮತ್ತೆ ಎಜುಕೇಶನ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ಇದರಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಹಾಗಾದ್ರೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಶುರುವಾಗಿದೆ ಅಪ್ಲಿಕೇಶನ್ ಶುರುವಾಗಿರುವಂತದ್ದು 1st ಡಿಸೆಂಬರ್ ಇಂದ ಶುರುವಾಗಿದೆ ಆಲ್ರೆಡಿ ಇದು 30 ಡಿಸೆಂಬರ್ ತನಕ ಇದೆ ಇನ್ನು 18 ಡೇಸ್ ನಿಮ್ಮ ಹತ್ರ ಸಮಯ ಇದೆ ಇದರೊಳಗೆ ಅಪ್ಲಿಕೇಶನ್ ಹಾಕಬಹುದು ಸೊ ಮುಗಿಯುವಂತ ಸಮಯ 30 ಡಿಸೆಂಬರ್ ಗಾದ್ರೆ ಅರ್ಜಿ ಶುಲ್ಕ ಏನು ಪಾವತಿಸುವಂತ ಸಮಯ ದಿನಾಂಕ 5 ಜನವರಿ 2024 ಶುಲ್ಕ ಪಾವತಿಸುವಂತ ದಿನಾಂಕ ಮುಗಿಯುತ್ತೆ ಹಾಗಾದ್ರೆ ಶುಲ್ಕ ಎಷ್ಟಿರ್ತದಪ್ಪ ಜನರಲ್ ಕ್ಯಾಟಗರಿಸ್ಗೆ ಪುರುಷರಿಗೆ ಗಂಡು ಮಕ್ಕಳಿಗೆ 200 ರೂಪಾಯಿ ಇರ್ತದೆ ಪ್ಲಸ್ ಸೇವಾ ಶುಲ್ಕ 20 ರೂಪೀಸ್ ಇರುತ್ತೆ ಮಹಿಳೆಯರಿಗೆ 100 ರೂಪೀಸ್ ಪ್ಲಸ್ 20 ಇರ್ತದೆ ಮತ್ತೆ ಎಸ್ಸಿ ಎಸ್ಟಿ ಅವರಿಗೆ 100 + 20 ಇದು ಪುರುಷರಿಗೆ ಇರ್ತದೆ ಮಹಿಳೆಯರಿಗೆ ಸೊ ಕೇವಲ 50 ರೂಪೀಸ್ ಪ್ಲಸ್ 20 ಇರ್ತದೆ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಏನಪ್ಪಾ ಏನಿದೆ ಅಂತ ಹೇಳಿ ವೇಕೆನ್ಸೀಸ್ ಮುಖ್ಯ ಹೌದಲ್ಲ ಎಷ್ಟು ವೇಕೆನ್ಸಿ ಬಿಟ್ಟಿದೆ ಅಂದ್ರೆ 540 ಅಂತ ಹೇಳ್ಬಿಟ್ಟೆ ಬಟ್ ಅದರಲ್ಲಿ ಯಾವ ಡಿಸ್ಟ್ರಿಕ್ಟ್ ಎಷ್ಟು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅದಕ್ಕಿಂತ ಮುಂಚೆ ಡ್ಯೂಟಿ ಏನಪ್ಪ ಏನ್ ಡ್ಯೂಟಿ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ತಿಳ್ಕೊಳ್ಳೋಣ ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಅರಣ್ಯ ರಕ್ಷಕ ವೃಂದದ ಹುದ್ದೆಗಳು ವಿವರ ಇದರಲ್ಲಿ ಅರಣ್ಯ ರಕ್ಷಣೆ ಮಾಡುವಂತ ಒಂದು ಕರ್ತವ್ಯನ ನಿಭಾಯಿಸುವಂತ ಒಂದು ಒಳ್ಳೆ ಅವಕಾಶನ ಇದು ಕೊಡಲಾಗ್ತಾ ಇದೆ ವೇತನ ಶ್ರೇಣಿ 23,500 ರೂಪಾಯಿಂದ ಶುರುವಾಗ್ತದೆ ಬೇಸಿಕ್ ಸ್ಯಾಲರಿ ಅಲ್ಲಿಂದ ಶುರು ಆಗ್ಬಿಡುತ್ತೆ ಬೇಸಿಕ್ ಸ್ಯಾಲರಿ ತುಂಬಾ ಚೆನ್ನಾಗಿದೆ ಅರಣ್ಯ ಕೇಂದ್ರದಲ್ಲೂ ತುಂಬಾ ಚೆನ್ನಾಗಿರ್ತದೆ ನೀವು ಹೋದ್ರೆ ಸೂಪರ್ ನೀವು ಡ್ಯೂಟಿ ಮಾಡಬಹುದು ಮತ್ತೆ ಒಂದು ಒಳ್ಳೆ ಸೇವೆ ಕೂಡ ಆಗ್ತದೆ ಅರಣ್ಯ ರಕ್ಷಣೆ ಮಾಡೋದು ಕೂಡ ಒಂದು ದೊಡ್ಡ ನಮ್ಮ ಧರ್ಮ ಜೊತೆಗೆ ವೇಕೆನ್ಸಿ ನೋಡೋಣ ಬೆಂಗಳೂರಿಗೆ 46 ಬಿಟ್ಟಿದ್ದಾರೆ ಬೆಳಗಾವಿ 10 ಬಳ್ಳಾರಿಗೆ 28 ಚಾಮರಾಜನಗರ 77 ಚಿಕ್ಕಮಗಳೂರು 50 ಧಾರವಾಡ 5 ಹಾಸನ 17 ಕೆನರಾ 51 ಕೊಡಗು 33 ಕಲಬುರಗಿ 26 ಮಂಗಳೂರು 57 ಮೈಸೂರು 45 ಶಿವಮೊಗ್ಗ 61 ಟೋಟಲ್ 506 ವೇಕೆನ್ಸಿ ಪ್ಲಸ್ 34 ಟೋಟಲ್ 540 ವೇಕೆನ್ಸಿ ಬಿಡಲಾಗಿದೆ ನೆಕ್ಸ್ಟ್ ನೋಡೋಣ ವಿಶೇಷವಾಗಿ ತಿಳಿಸಲಾಗಿದೆ ಇದರಲ್ಲಿ ಭಾರತೀಯ ನಾಗರಿಕ ಅರ್ಹತೆ ನಮ್ಮ ಭಾರತೀಯ ನಾಗರಿಕ ಆಗ್ಲೇಬೇಕು ನಾವು ವೇರ್ ಇಂಡಿಯನ್ ಸಿಟಿಸನ್ ಆಗ್ಲೇಬೇಕು ಜೊತೆಗೆ ಬೇಕಿರುವಂತದ್ದು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಪತ್ನಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ ಇದು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಹಾಗೂ ಅವರ ನೇಮಕಾತಿಗೆ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು ಅಂತ ಕೊಡಲಾಗಿದೆ ಇದು ಅರ್ಹತೆ ಕೇಳುವಂತದ್ದು ಯಾಕಂದ್ರೆ ವಿದ್ಯಾರ್ಥಿ ಎಜುಕೇಶನ್ ಏನಿರಬೇಕು 10+2 10+2 ಅಂದ್ರೆ ಏನಪ್ಪ ಪಿಯುಸಿ ಪಾಸ್ ಆಗಿರ್ಬೇಕಾ ಇಲ್ಲ ಐಟಿಐನಾ ಏನ್ ಡಿಪ್ಲೊಮಾನಾ 10+2 ಅಂದ್ರೆ ಪಿಯುಸಿ ಪಾಸ್ ಆಗಿದ್ರು ಓಕೆ ಐಟಿಐ ಪಾಸ್ ಆಗಿದ್ರು ಓಕೆ ಡಿಪ್ಲೊಮಾ ಪಾಸ್ ಆಗಿದ್ರು ಓಕೆ ಅತ್ಯಂತ ರೀತಿ ಓದಿದ ನಂತರ 2 ವರ್ಷ ಯಾವ್ದಾದ್ರು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಆಕ್ಚುಲಿ ಡಿಪ್ಲೊಮಾ 3 ಇಯರ್ಸ್ ಇರುತ್ತೆ ಅದು ಎಜುಕೇಶನ್ ಫೈನಲ್ ಆಗಿದ್ರೆ ಮಾತ್ರ ನಿಮಗೆ 10+2 ಅಂತ ಕನ್ಸಿಡರ್ ಆಗುತ್ತೆ
ನೆಕ್ಸ್ಟ್ PST ಫಿಸಿಕಲ್ ಸ್ಟ್ಯಾಂಡ್ ಟೆಸ್ಟ್ ಏನ್ ಇರ್ಬೇಕು ಅನ್ನೋದು ಅಂದ್ರೆ ಗಂಡು ಮಕ್ಕಳಿಗೆ ಕನಿಷ್ಠ 163 ಸೆಂಟಿಮೀಟರ್ ಎತ್ತರ ಇರಬೇಕು, ಎದೆ ಸುತ್ತಳತೆ 79 ಸೆಂಟಿಮೀಟರ್ ಇರಬೇಕು, ಅದರಲ್ಲಿ ಎಕ್ಸ್ಪೆನ್ಷನ್ ಇದೆ ಚೆಸ್ಟ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಇರಲೇಬೇಕಾಗ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 150 ಸೆಂಟಿಮೀಟರ್ ಸಾಕು. ಕೆಲವು ಮಕ್ಕಳು ತುಂಬಾ ಹೈಟ್ ಕಡಿಮೆ ಇರ್ತಾರೆ, ಹೆಣ್ಮಕ್ಕಳಲ್ಲಿ ಸರ್ ಹೈಟ್ ಕಡಿಮೆ ಇದೆ ನಮ್ಗೆ ಅವಕಾಶ ಇಲ್ಲ ಅನ್ಕೋಬೇಡಿ, ಇದರಲ್ಲಿ ತುಂಬಾ ಅವಕಾಶ ಒಳ್ಳೆ ಅವಕಾಶ ಸಿಗ್ತಾ ಇದೆ. ಕನಿಷ್ಠ ತೂಕ ಏನಿದೆ ಮಹಿಳೆಯರಿಗೆ 40 kg ಇದ್ರೆ ಸಾಕಾಗ್ತದೆ. ಮೆಡಿಕಲ್ ನಲ್ಲಿ ನಿಮಗೆ ಸುಮಾರು ಟೆಸ್ಟ್ ಇರ್ತವೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡೆಪ್ತ್ ಆಗಿ ಮತ್ತೊಮ್ಮೆ ಹೇಳ್ತೀನಿ, ಮತ್ತೊಮ್ಮೆ ಯಾವ ತರ ಇರುತ್ತೆ ಅನ್ನೋದು ಕಂಪ್ಲೀಟ್ ಸಂಪೂರ್ಣ ಮಾಹಿತಿ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಮೇನ್ ಭಾಗವನ್ನು ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಬಿಟ್ಟಿರುವಂತದ್ದು ಮತ್ತಿನ್ನೊಂದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಏನಪ್ಪ ಅನ್ನೋಯ್ತು ಅಂದ್ರೆ 1600 meter ಓಟ ಪುರುಷರಿಗೆ 7 ನಿಮಿಷ ಒಳಗೆ ಮುಗಿಬೇಕು, ಮಹಿಳಾ ಅಭ್ಯರ್ಥಿಗಳಿಗೆ 1000 meter ಓಟ 6 ನಿಮಿಷ ಒಳಗೆ ಇರಬೇಕು ಆಗುತ್ತೆ. ಜೊತೆ ಮೈಸೂರಿಗೂ ಕೂಡ ಸೇಮ್ ಇರ್ತದೆ, 1000 meter ಮಾತ್ರ, 1000 meter. ಜೊತೆಗೆ 100 meter ಓಟ 15 ಸೆಕೆಂಡ್ಗಳು, ಎತ್ತರ ಜಿಗಿತ 1.20 meter, ಉದ್ದ ಜಿಗಿತ 3.80 meter, ಶಾರ್ಟ್ ಪುಟ್ 5.60 meter, 800 meter ಓಟ 200 meter ಓಟ, ಇದು ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶಗಳಿರ್ತದೆ. ಇದ್ ಬಿಟ್ರೆ ಇದರಲ್ಲಿ ಏನ್ ಸರ್ ಜಸ್ಟ್ ಫಿಸಿಕಲ್ ಮಾತ್ರ ಇರ್ತದ, ಯಾಕಂದ್ರೆ ಲಾಸ್ಟ್ ಅಲ್ಲಿ ವೇಕೆನ್ಸಿ ಬಿಟ್ಟಾಗ ಎಜುಕೇಶನ್ ಎಕ್ಸಾಮ್ ಇರೋದಿಲ್ಲ, ಜಸ್ಟ್ ಅವ್ರಿಗೆ ಫಿಸಿಕಲ್ ಇರುತ್ತದೆ ಈ ಮೆಟ್ ಆಫ್ ನ ಅವರು. ಸೊ ಅವ್ರ ಮಾಸ್ ಮೇಲೆ ಡಿಪೆಂಡ್ ಮಾಡಿ ಕಟ್ ಆಫ್ ನಿಲ್ಸಿ ಅವ್ರಿಗೆ ಫಿಸಿಕಲ್ ತಗೊಳ್ತಾರೆ ಅಂತ ಹೇಳಿದ್ವಿ. ಆದ್ರೆ ಈ ಸರಿ ಕೊಟ್ಟಂತದ್ದು ಇಲ್ಲ, ಈ ಸರಿ ಫಿಸಿಕಲ್ ಕೂಡ ಆಗುತ್ತೆ, ರಿಟರ್ನ್ ಎಕ್ಸಾಮ್ ಕೂಡ ಆಗುತ್ತೆ. ರಿಟರ್ನ್ ಎಕ್ಸಾಮ್ 100 marks ಗೆ 2 hours ಟೈಮ್ ಕೊಡ್ತಾರೆ, ಮ್ಯಾಥಮೆಟಿಕ್ಸ್ ಗೆ 40 marks ಮತ್ತು ಜಿ ಕೆ ಜನರಲ್ ನಾಲೆಜ್ ಗೆ 60 marks ಇರ್ತದೆ. ಇದು PUC ಲೆವೆಲ್ ನಲ್ಲಿ ನಡೆಯುವಂತ ಒಂದು ಪರೀಕ್ಷೆ ಆಗಿರ್ತದೆ. ಇದರಲ್ಲಿ ನೀವು ಕಟ್ ಆಫ್ ಅಲ್ಲಿ ನೀವು ಸ್ಕೋರ್ ಜಾಸ್ತಿ ಮಾಡಿದ್ರೆ, ನಂತರ ಫಿಸಿಕಲ್ ಪಾಸ್ ಆಗಿದ್ರೆ, ಮೆಡಿಕಲ್ ಪಾಸ್ ಆದ್ಮೇಲೆ ನಂತರ ನೀವು ಮೆರಿಟ್ ಲಿಸ್ಟ್ ಅಲ್ಲಿ ಆಯ್ಕೆ ಆಗ್ಬಹುದು. ಇವತ್ತು ಕೊಟ್ಟಂತ ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ವೇಕೆನ್ಸಿಸ್ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ, ಬಹಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗಿರ್ತದೆ. ಖಂಡಿತ ನೀವು ಅಪ್ಲಿಕೇಶನ್ ಹಾಕೊಳ್ಳಿ, ಹೇಗೋ ಅನ್ಕೋಬೇಡಿ ನನ್ನ ಹಾಕಿದ್ರೆ ಪಾಸ್ ಆಗ್ಬಿಡ್ತೇನ, ಆತರನಿಲ್ಲ, ನೀವು ಖಂಡಿತ ಪಾಸ್ ಆಗ್ತೀರ, ನೀವು ನಮ್ಮಲ್ಲಿ ಛಲ ಇರ್ಬೇಕಷ್ಟೇ. ಜೊತೆಗೆ ನಮ್ಮ ಸೈನಿಕರು ಮೈಸೂರಿನಲ್ಲಿ ಕೋಚಿಂಗ್ ನಡೀತಿದೆ, SSC ಮತ್ತು ಅಗ್ನಿವೀರ್ಗೆ. ಯಾವ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸರ್ ನಮಗೆ ಫಿಸಿಕಲ್ ಗೆ ಕೋಚಿಂಗ್ ಬೇಕು, ಖಂಡಿತ ನಿಮಗೆ ಸ್ಪೆಷಲ್ ಆಗಿ ನಿಮಗೆ ಫಿಸಿಕಲ್ ಗೆ ನಾವು ಕೋಚಿಂಗ್ ಕೊಡ್ತೀವಿ. ರಿಟರ್ನ್ ಎಕ್ಸಾಮ್ ಬೇಕು ಅಂದ್ರೆ ಸ್ಪೆಷಲ್ ಆಗಿ ಅರಣ್ಯ ಇಲಾಖೆ ಕೋಚಿಂಗ್ ಕೊಡಕ್ಕಾಗಲ್ಲ, ಆದ್ರೆ SSC ನಡೆಯುವಂತಹ ಕೆಲವೊಂದು ಸಬ್ಜೆಕ್ಟ್ ನಲ್ಲಿ ನಿಮಗೆ ಸಿಲೆಬಸ್ ನಿಮಗೆ ಕವರ್ ಮಾಡ್ಕೊಡ್ಲಿಕ್ಕೆ ನಾವು ತಯಾರಿರ್ತೀವಿ. ನಮ್ಮ ಸೈನಿಕರು ಮೈಸೂರಿನಲ್ಲಿ ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮೆಡಿಕಲ್ ಸ್ಕೂಲ್, ನವೋದಯ, ಮಿಲಿಟರಿ ಬರುವಂತಹ ಆರ್ಮಿ, ನೇವಿ, ಏರ್ ಫೋರ್ಸ್, SSC ಬರುವಂತಹ ಎಲ್ಲಾ ಡಿಪಾರ್ಟ್ಮೆಂಟ್, BSF, CRPF, IDP, CISF ಎಲ್ಲವೂ ಕೂಡ, ಜೊತೆಗೆ RPF, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ ತಯಾರಿ ಮಾಡಲಿ ತಯಾರಾಗಿರ್ತೀವಿ. ನಮ್ಮ ಸೈನಿಕರ ಮೈಸೂರಿನ ಉದ್ದೇಶ ಇವಾಗಿನ ಯುವತಿಗೆ, ಇವಾಗಿನ ಯುವಕ ಯುವತಿಯರ ಕನಸನ್ನು ನನಸು ಮಾಡಬೇಕು, ಅವರ ಗುರಿ ತಲುಪಿಸಬೇಕು ಅನ್ನೋದೇ ನಮ್ಮ ಬಹಳ ಮುಖ್ಯ ಉದ್ದೇಶವಾಗಿರ್ತದೆ. ನಮ್ಮ ಸೈನಿಕರು ಮೈಸೂರಿನ ವಿಡಿಯೋ ನೋಡಿದಂತ ಎಲ್ಲಾ ವೀಕ್ಷಕರುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇನ್ನಷ್ಟು ಯೂಸ್ ಗಳಿಗೆ ಹೆಲ್ಪ್ ಆಗಬೇಕು ಅಂದ್ರೆ ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ, ಎಲ್ಲ ಸಬ್ಸ್ಕ್ರೈಬರ್ ಸತ್ಯವಾಗಿ ಥ್ಯಾಂಕ್ ಯು, ನಮಸ್ತೆ, ಜಾಹೀರ್.